ಏಯ್ ಹೋಗು ಅರಗ ಕಸ ಹೊಡಿ, ಕಸ ಹೊಡೆದು ನೀರ್ ಹೊಡೆದು ಚಂದಾಗಿ ಆ ತುಳಸಿ ಗಿಡಕ್ಕ ನೀರ್ ಹಾಕು ನೋಡು, ಅದೆಲ್ಲ ರಂಗೋಲಿ ಗಿಂಗೋಲಿ ಜರ ಸ್ವಚ್ಛ ಮಾಡು. ಬರು ಮಂದಿ ಯಾವಾಗ್ಲೂ ನೋಡಿದ್ರ ಜಗ್ ಜಗ್ ಕಾಣ್ಬೇಕು ನಾನು. ಹೋಗು ಹೋಗು ತಯಾರು ಮಾಡು ಹೋಗು ಎಲ್ಲಾನು. ಇದು ಒಂದು ಬಂತ ಫೋನು. ಹಾ ನಮಸ್ಕಾರ ನಮಸ್ಕಾರ. ಹೌದು ನೀವ್ರಿ? ಹಾ ನಾನ ಹೇಳ್ರಿ ಹೇಳ್ರಿ. ಹಾ 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 ಅಂದ್ರ ಹಂಗಲ್ಲದು, ಹಳೆ ಬೋರಿಗೆ ಮೋಟ್ರ್ ಇಳಿಸಕ್ ಹೋಗ್ಬೇಡ್ರಿ, ಯಾಕಂದ್ರೆ ನೀರಿಲ್ಲ ಒಣಗ್ಯಾದ, ನೀರು ಜಗ್ಗಂಗಿಲ್ಲ ಅದು. ಇನ್ನೊಂದು ಹೇಳಿದ್ನಲ್ಲ, ಆ ಬೇವಿನ ಗಿಡದ ಬುಡ್ಕಿ ಜಾಗ ಅಲ್ಲಿ ಬೋರ್ ಹೊಡೆಸಿರಿ. ಅಯ್ಯೋ ನಾ ಹೇಳಿದ್ದು ಒಂದು ಜಾಗ ಫೇಲ್ ಆಗಿಲ್ಲ, ನೀವು ಬೇವಿನ ಗಿಡದ ಬುಡುಕನೆ ಹೊಡೆಸ್ರಿ, ನೋಡಿ ಹೆಂಗ ನೀರು ಜಿಗಿತದ, ಎಷ್ಟು ಫೂಟ್ ಹೊಡೆಸ್ಬೇಕಂದ್ರೆ ನೋಡ್ರಿ, ಒಂದು 360 ತನ ಹೊಡೀರಿ, ಆಮೇಲೆ ನೀರು ಬರಲಿಲ್ಲ ಅಂತ ಫೋನ್ ಮಾಡ್ರಿ, 400 ಹೇಳ್ತೀನಿ ಅಂತ. ಆ ಆರಾಮದಿರ್ಲ? ಆ ಹಾ ಬಂದು ಹೋರಿ. ಹಾ ಇದೇ ಇಲ್ಲ ಮನೆಯ ರೀ. ಉಪಶಾಸ್ತ್ರಿಗಳು ಶಾಸ್ತ್ರಿಗಳ ಓ ಶಾಸ್ತ್ರಿಗಳ. ಯಾರು ಯಾರು ಪಂಚಾಂಗ ತಂದಿಯಾನ? ಇಲ್ರಿಯಪ್ಪ ನಿಮ್ಗೆ ಕೇಳಕ್ ಬಂದಿನಿ. ಪಂಚಾಂಗ ಕೇಳಕ್ ಬಂದಿಯಾನ? ಹ್ಞೂನ್ರಿಪ್ಪ. ಬಾ ಕುಂದ್ರು ಬಾ. ಆಹಾಹಾ ಏನೇನು ಸಮಸ್ಯೆ? ಏನಿಲ್ರಿಪ್ಪ. ಏನ್ ಹೇಳ್ತಿ ಕಿರಿಕಿರಿಯ? ಏ ಅವೇನಿಲ್ರಿ. ಏನ್ ಕಾರ್ಯಕ್ರಮ ಇಟ್ಕೊಂಡಿಯ? ಏನಿಲ್ರಿ. ಮತ್ ಎಲ್ಲಾರ ಬೋರ್ ಹೊಡ್ಸೋದೈತೇನು? ಅವೇನಿಲ್ರಿ. ಹಾ ಬೋರ್ ಹೊಡ್ಸೋದಿದ್ರೆ ಹೇಳು, ಅದ್ ಜಾಗ ತೋರಿಸ್ತೀನಿ. ಸುಮ್ ಸಾಧಾ ಅದಾವ್ರಿ. ಆ ಜಾಗದಾಗ ನೀ ಬೋರ್ ಹಾಕಿದಿ ನೀರ್ ಬುದುಕನ ಜಿಗಿತಾರ, ಹಂಗಾಯ್ತ್ ನಮ್ ಜ್ಯೋತಿಷ್. ಅದು ಮುಂದ್ ನೋಡನ್ರಿ, ಒಂದ್ ಎರಡ್ ಆಕಳ ತಂದೇನ್ರಿ. ಹಾ ಆಕಳ? ಹ್ಞೂನ್ರಿ. ಹಾ ಹಾ ಅದು ಒಂದ್ ಆಕಳ ಗಬ್ಬಿಗ್ ಬಂದದ. ಹಾ ಕಟ್ಟಿಸ್ಲು ಬ್ಯಾಡೋ ಅಂತ ಹೇಳಿ ಹಿಂಗ್ರಿ. ಯಾವ ಲೇವ ಅರ್ಥರನ್ನ ಮಾತಾಡ್ತಿಯಲ್ಲ, ಗೊಬ್ಬಿದ್ದ ಆಕಳ ಅಂತಿದ್ದಿ ಮತ್ತೆ ಕಡ್ಸಕ್ ಹೋಗ್ತಿಯ? ಹ್ಞೂನ್ರಿ. ಯಾವ ಲೇವ ಹೂಡಿ ಅಂತಿಯಲ್ಲ, ಅವ್ಯಕ್ಕಿ ನನ್ ಮಗನ ಕಟ್ಟಿಸಲಾರ್ದ ಗೊಬ್ಬಾಗಿರ್ತದ ಅದ ಆಕಳ. ಏ ಹಿಂಗ ಮಾಡಿ ಯಾರ್ದಾರು ಮರ್ಯಾದಿ ಕಳ್ದಿ ಶಾಸ್ತ್ರಿಗಳ. ಹಾ ನೀವು ನಿದ್ದಿ ಗಣ್ಣಾಗದಿರಿ. ಹಾ ಆಕಳ ಗಬ್ಬಿಗ್ ಬಂದದ, ಕಟ್ಟಿಸ್ಲೇ ಬ್ಯಾಡ ಕೇಳಕ್ ಬಂದೇನ್ರಿ. ಅಂದಂಗ ಆಕಳಿಗೆ ತಾಯಿ ಕಾರ್ಡ್ ಮಾಡಿಸಿ? ಇಲ್ಲ ತಾಯಿ ಕಾರ್ಡ ಇಲ್ರಿ. ಇಲ್ಲ ಈಗ ಒಂದ್ ಕೆಲಸ ಮಾಡು, ಸೀದ ಸರ್ಕಾರ ದವಾಖಾನಿಗೆ ನೀನ್ ಆಕಳ ಒಯ್ ಟೆಸ್ಟ್ ಮಾಡಿಸು, ತಾಯಿ ಕಾರ್ಡ್ ಕೊಡ್ತಾರ ಒಳ್ಳಿ ತಂದು ಕಟ್ಟಿಸು. ಈತದ ಈದಿಂದ ಸೀದ ಒಯ್ದ ಆಪರೇಷನ್ ಮಾಡಿಸ್ಬಿಡು. ಮುಂದಾದ್ರೆ ಬದುಕ ಏನು ಇಲ್ರಿ. ಹುಚ್ಚ ನನ್ ಮಗನ ಆಕಳ ಕಡ್ಸದಕ್ಕ ಒಲ್ಲೆ ಅಂತಿದಿ, ಇನ್ ತಾಯಿ ಕಾರ್ಡು ಅವು ಮುಂದಲ್ದಂದ್ರೆ ಏನ್ ಮಾಡ್ಲಿ ನಾನು? ನಂದ ನನ್ಗ ರಗಡ್ ಆಗಿರ್ತದ, ನಿಂದ ಎಲ್ಲಿ ಮತ್ತೆ ಆಕಳದ್ ಮಾಡ್ಕೊಳ್ಳಿ. ಹಂಗೆ ಮಾಡ್ರಿ ಅದು. ಹಾ ಇಲ್ಲ ನನ್ ಮನಿ ಮುಂದೆ ಕಟ್ಟ ಹೋಗು ಆಕಳ. ಯಾವ ಲೇವ ಹುಚ್ಚ ನನ್ ಮಗನ ದನ ಕಟ್ಟದ ನಾಕ್ ಬದುಕಾಗ್ಲಿ ಅಂತ ಹೇಳಿ ಕಟ್ಟುದು. ಹೋಗಿ ಆಪರೇಷನ್ ಮಾಡಿಸ್ಕೊಂಡ್ ಬರ್ಲಿ ಅಂದ್ರೆ ಮತ್ತೆ ಆಪರೇಷನ್ ಮಾಡಿಸ್ಕೊಂಡ್ ಬಂದಿ, ನಾ ಹೇಳ್ದಂಗ ಹಂಗ ಮಾಡಿ. ಯಾವ ಲೇವ ತಳಿ ತಳಿ ಪಂಚಾಂಗ ನೋಡಿ ಹೇಳ್ತೀನಿ, ಮತ್ತೆ ಹಂಗ ವಾದಗಿದಿ ನೋಡ್ರಿಪ್ಪ ನೋಡ್ರಿ. ಅದ್ರಾಗ ಆಕಳದ ತೆಗಿಬೇಕಲ್ಲ. ಹೊರಗ ಸಿಕ್ಕೊಂಡ್ರ ಅದು ಸಿಗಂಗಿಲ್ಲ ಕೈಗೆ, ಏನಾರ ಮಾಡಿ ಹೊರಗೆ ತೆಗಿಯಂಗಾಗಬೇಕು. ಇವತ್ತ ಚಲೋ ದಿನ ಐತ್ ನೋಡು, ಇವತ್ತ ತಗೊಂಡ್ ಹೋಗಿಬಿಡು ನೀ. ಭಾಳ ಚಲೋ ಮಾಡಿದ್ರೆ ನಾನು ನೋಡಲ್ಲ ಹೆಂಗೈತೆ ದಶವಾನ ಅವರ ಏನಾದ್ರಿ ಎಲ್ಲಿ ಏನಾಯ್ತು ಹಿಂಗ ಯಾಕೆ ಮಗ ಮಾಡ್ತಿದ್ದಿ? ಏನೋ ನೋಡಂದ್ರಿ. ನೋಡ ಅಂದದ್ ನಿನಗ ಅಲ್ಲು ದಶವಾನ ದಿನ ಚಲೋ ಐತೆ ಅಂದ್ಯಾ ಹಿಂಗಂದ್ರಿ. ಹಾ ಹಾ ಇನ್ನೊಂದ್ರಿ
ಗುರುಗಳ ನನ್ನ ಶರೀರ ಸಮಸ್ಯೆ ಒಂದಾದ್ರಿ. ಹೌದಾ? ನಿನಗೇನಾಗಿದೆ ಕ್ಯಾಟಿಬ್ಯಾನಿ? ಏನಿಲ್ರಿ ಗುರುಗಳ, ಮುಂದೆ ಏನ್ ಹೊರಗೆ ಓದ್ತೀನಿ, ಮಧ್ಯಾಹ್ನ ತನ ಹಸು ಆಗಲ್ರಿ, ಮತ್ತೇನ್ ಬಂದ್ ರಾತ್ರಿ ಮುಕ್ಕೋತೀನಿ, ಮುಂಜಾನೆ ಎದ್ನೆ ಅಂದ್ರೆ ಹೊಟ್ಟೆ ನಿದ್ದೆ ಹತ್ತಲ್ರಿ. ಇವ್ ಎರಡ್ ಸಮಸ್ಯೆ ಬಹಳ ಕಾಡತ್ತೇವ್ರಿ ನನಗ. ಇದು ಯಾರ ಮುಂದೆ ಹೇಳಕತ್ತಿ? ನಿಮ್ ಮುಂದೆ ಅಂದ್ರ ನಾನೇನ್ ಹುಚ್ಚು ಸುಳೆ ಮಗನ್ ಮಾಡಿದೆ? ಏ ಕಬರಿಗೆ ನನ್ನ ಮಗನ ಇಂಥದ್ ಹೇಳ್ತಾರ ಯಾರ? ಏನ ಅಂದ್ಯಾನ? ಉಂಡ್ರ ಮಧ್ಯಾಹ್ನ ಹಸಿವ್ ಆಗಂಗಿಲ್ಲ. ಹ್ಞೂನ್ರಿ. ಇಲ್ಲ ತಾಸಿಗೊಮ್ಮೆ ತಾಸಿಗೊಮ್ಮೆ ಉಣ್ಕೊಂತ ಹೋಗು, ಶುದ್ಧ ಆಗ್ತಿದೆ. ಯಾವ್ಲೆ ಇವ ಮನಿ ಹಾಳು ಮಾಡಿಟ್ಟಿ ಅವ ರಾತ್ರಿ ಮಕ್ಕೊಂತಾನಂತ ಮುಂಜಾನೆ ಯಾವ ತರ ಆಗುತ್ತಂತ ಮಾತು ವಾಳ್ ನಿದ್ದೆ ಹತ್ತಂಗಿಲ್ಲ ಅಂತ. ಏನ್ ದಾಮ ಆಗ್ತಲ್ಲ ನಿಮ್ಮ ಅವ್ನ ಕುಂಭಕರ್ಣ ಅನ್ನಿ, ಹಗಲು ರಾತ್ರಿ ನಿದ್ದೆ ಮಾಡಕ ಚಂದಾಗಿ ದುಡಿದ್ ಮಾಡ್ರಿ. ಅಲ್ಲ ಪಂಚಾಂಗ ಅದೇ ನೋಡ್ರಿ, ಅದು ಇರ್ತದ ಅಲ್ಲೇ ಇದ್ರಾಗ ಎಲ್ಲ ತಗೊಂಡ್ ಹೋಗು ನೀನ. ಯಾವ್ಲೆ ಇವ ಉದ್ರಿಗಿರಾಕಿ ನನ್ ಮಗನ ಹಾಕಿದ್ರ ಗಂಗವಾದ್ರೆ ಅಂದ್ರೆ ಇದು ನಾಳೆ ಕೊಟ್ಟ ನಡೀತದೇನ್ರಿ? ನಾಳೆಗ್ರಿ, ನಾಳೆ. ಹ್ಞೂ ಇಲ್ಲ ಇನ್ನೊಂದು ಮೂರು ತಿಂಗಳಿಗೆ ಬಾ. ಯಾವ್ಲೆ ಇವ ನಾಳೆ ನಾಳೆ ಅಂತ ಒಂದ್ ಹತ್ತು ರೂಪಾಯಿ ರೇಟ್ ಹೋಗೋಣ. ಮತ್ತೆ ಇಲ್ಲಿ ಬಾಳೆ ಗಿಡ ಬಿದ್ದ ಯಾರಿಗೆ ರೊಕ್ಕ ಕೊಡ್ಲಾರ ಮಠ ಒಂದೇ ಆಗಿರ್ ಮತ್ತ ನಿಮ್ಗ ಕೊಡ್ರಿ ಜರ. ಆ ಕಾಕು ನಿಮ್ಗ ಕೊಡ್ರಿ ಜರ. ಏನ್ ಪಾದ ಬೇಡ ಬೆಳತನ ನಿದ್ದೆ ಮಾಡಿದ್ರೆ ಏನು ಹೊಯ್ಕೊಳ್ಳೆ ನಾನು ಪಾದದಿಂದ ಬೇಡ ಹೋಗು. ಕೊಡದ 20 ಕೊಡ್ತಾನ ಮಗ. ಮಗು ನಿದ್ದೆ ಅಂತ ನಿದ್ದೆ ರಾತ್ರಿ ಮಕ್ಕೊಡ್ರಿ, ಎಲ್ಲರೂ ಮುಂಜಾನೆ ಹೇಳ್ತಾರ. ಈ ಮಗ ಏನ್ ಮಧ್ಯಾಹ್ನ ಮಾಡ್ಬೇಕಂತಾರ ಏನ ನಿದ್ದೆ? ಏ ಇಲ್ಲೇ ಮನ್ಯಾಗ ಬರಬೇಡ, ಇಲ್ಲೇ ಹೊರಗ ಹೊರಗ ಬರಬೇಡ, ಬಿಸಿಲು ಬಾಳ ಐತಿ, ಮೊದಲ ಹಟ್ಟಿ ಕಡಿತಾ ಅಲ್ಲತಿ. ಎಲ್ಲಿ ಹೊಂಟ್ರಿ ನೀವು? ಹೊರ ಹೊಂಟ್ರಿ? ನನಗ ಯಾಕೋ ಹೊಟ್ಟೆ ನೋವು ಆತದ್ರಿ, ಹೊಟ್ಟಾಗ ಕಳಿ ಬಂದಂಗ ಆಗತೈತಿ. ಇಲ್ಲೇ ಪಂಚಾಂಗ ಚಲೋ ಹೇಳ್ತಾರತ್ತ, ಹೋಗಿರ ಬರನ್ ಬರ್ರಿ. ಹಟ್ಟಿ ಕಡದ್ರ ಪಂಚಾಂಗ ಕೇಳಕ್ ಹೋಗ್ತಾರ, ಎಷ್ಟು ಸಂಶಯ ಮಾಡ್ಕೋತೇನಿ ರೀ. ಇದು ಅಂತ ಹೊಟ್ಟಿ ಕಡಿದಲ್ರಿ, ಮತ್ತೆಂತ ಸ್ವಲ್ಪ ತಿಳ್ಕೊರಿ. ನಾ ಏನ್ ತಿಳ್ಕೊಳಿ, ನಿನ್ ಹೊಟ್ಟಿ ಕಡದ್ರ ಬ್ಯಾನ್ ನಿನಗಿರ್ತದ, ನನಗ ಹೆಂಗ್ ತಿಳಿತದ ರೀ? ರೀ ಏನು ಮತ್ತ ಏನು ನಾ ಹೊಟ್ಲಾಗಿನ್ರಿ. ಅಲ್ಲೋ ಇಂತ ಸಿಹಿ ಸುದ್ದಿ ಹೇಳಕ್ ಇಟ್ಟು ನಡಾಡ್ಕೋತ ಹೇಳ್ತೆ ನಡಿ, ನನ್ನ ಕೆಲಸ ಅಲ್ಲೇ ಇದ್ರೆ ಇರಲ್ಯಾಕ ಮೊದಲು ಪಂಚಾಂಗ ತೆಗಸೆ ನೋಡೋಣ. ಇನ್ನೊಂದ್ ಮಾತ, ನೀ ಗಂಡ ಹಿಡಿಬೇಕಾ? ಮತ್ತ ಅಲ್ಲಿ ಪಂಚಾಂಗ ಕೇಳಿ ನೋಡ್ರಿ, ಅವ್ರೇ ಹೇಳ್ತಾರ ಗಂಡ ಹೆಣ್ಣ ಅಂತ. ಬಾ ಹಂಗಾರ, ನೀನು ತಡ ಮಾಡ್ಬೇಡ ಬಾ. ನೀ ಗಂಡ ಹಿಡಿಯತ್ ಏ ಹುಚ್ಚಿ, ಸುಮ್ಮ ನಾಳೆಗ್ ಬರೋಣ ತಿನ್ನ. ಯಾಕ್ರಿ? ಮಂದಿ ಬಾಳ ಇದ್ದಂಗ ಕಾಣ್ತಾರ ನೋಡಿ, ಇಲ್ಲಿ ಚಪ್ಪಲ್ ಹೆಚ್ಚ ಬಿಡ್ತಾರ ರೀ. ನಾಳಿಗೆ ಶುಕ್ರವಾರ ಅದ, ಇದಕ್ಕಿನ ಜಾಸ್ತಿ ಇರ್ತಾರ. ನಾ ಹೇಳಿಲ್ಲ ಅವ್ರು ಬಾ ಬಾ ಚಲೋ ಅದಾರ್ರಿ, ಅವ್ರು ಎಲ್ಲ ಇದ್ದಂಗೆ ಹೇಳ್ತಾರ್ರಿ. ಅವ್ರು ಬಾಳೆ ಬರ್ತಾನ ಸುಮ್ಕೊಂಡಿರ್ಬೇಕಾ, ನನಗ ಅಲ್ಲಿ ಚುಚ್ಚಲತ್ತದ ಇಲ್ಲಿ ಚುಚ್ಚಲತ್ತದ ಅಂದ್ರೆ ನಡಾಡದ್ರ ಜವಾಬ್ದಾರಿ ಅಲ್ಲಿ ನೋಡು. ನಡಿ ಒಳಗ. ನಮಸ್ಕಾರ ಶಾಸ್ತ್ರಿಗಳ. ನಮಸ್ಕಾರ ಮಾಡ. ನಮಸ್ಕಾರ ರೀ. ನಿನ್ನ ಬಂದ ಹೆಂಗ ನಿತ್ರ ಆಯ್ತ? ನಮಸ್ಕಾರಪ್ಪ. ನಮಸ್ಕಾರ ಗುರುಜಿ. ಇರ್ಲಿ ಇರ್ಲಿ ಇರ್ಲಿ, ಏನ್ ಸಮಸ್ಯೆ ನಿನಗೋ? ಏನ್ ನಿನಗೋ ಎಲ್ ನುಗುಸ್ತದ? ಏನ್ ನುಗುಸಾಕತ್ಯದ? ಸಮಸ್ಯೆ ಏನ್ ಹೇಳವ ಗುರುಜಿ? ಟೈಮ್ ಬಿಟ್ ಟೈಮ್ ಹೊಟ್ಟಿ ಕಳಿ ಹಬ್ಬಿಸ್ತದ್ರಿ, ಎಲ್ಲೋ ಒಂದ್ ಕಡೆ ಚುಚ್ಚದಂಗ ಹಾಕದ್ರಿ. ಹಂಗ ಆಗ್ಬಾರ್ದು, ಹಂಗ್ಯಾಕ ಆಗಕತ್ಯದ ಅದು ಗುರುಜಿ? ಹಂಗಾಗಲಕ್ ಕಾರಣ ಏನಪ್ಪ ಅಂದ್ರೆ ಆಕೆ ಹೊಟ್ಲೆ ಅದಾಳ್ರಿ, ಅದಕ್ಕ ಕಳಿ ಎದ್ದದ. ಇದು ತಂದು ಕೇಳಕ್ ಬಂದಿಯಾ? ತಳಿ 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 ತಳಿ, ಅದು ಒಂದು ದೊಡ್ಡ ಸಮಸ್ಯೆ ಇದು. ನನ್ನ ಪದ ಗುರುಜಿ, ಇಂತ ಚಸ್ಮದಾಗ ಕಾಣಿಸ್ತದ್ರಿ? ಎಲ್ಲಿ ಕುಂತಿದಿ, ಎಲ್ಲಿ ನಿಂತಿದಿ, ಏನ್ ಮಾಡ್ತಿದಿ, ಅದು ಕಾಣ್ತದ. ರಾಶಿ ನೋಡ್ಬೇಕಾದ್ರ ಇದ್ದು. ನಿನ್ನ ಹೆಸರೇನು? ಪಾರ್ವತಿ ರೀ. ಪಾರ್ವತಿ ಅದು ಆಡ್ಕೊಂತ ತಿರುಗಾಡು ಪಾರ್ವತಿ. ರಾಶಿ ಒಳಗ ಹೇಳ್ಬೇಕಂತ ತುಲಾ ರಾಶಿ ಬರ್ತದ ನಿಂದ. ತುಲಾ ರಾಶಿ ಒಳಗ ಹೇಳ್ಬೇಕು ಅಂತಂದ್ರ ಗಂಡ ಬಿಟ್ಟು
ಹೆಣ್ಮಗಳಿಗೆ ಈಗ ಎಷ್ಟಾಗದ ದಿನಗಳು? ಏನ್ ಕೇಳ್ತೀರಿ? ನಾ ಬಸರದಿನ ಏನ್ ಅಕ್ಕಿ ಬಸರದಾಳ್ರಿ? ಅಲ್ಲೋ ಕೆಲವೊಂದ್ ಟೈಮ್ನಾಗ ಗಂಡಗರು ನೆನಪಿಟ್ಟಿರ್ತಾರ. ನನ್ನ ಅಂದಾಜಲೆ ಒಂದು ಮೂರುವರೆ ಇದ್ರಾಗ ಇರ್ಬೇಕ್ರಿ. ಇವ್ಯಾವ್ಲೇ ಹೇಳುವ ನನ್ನ ಮಗನ ಅಂದಾಜಿನ ಮೇಲೆ ಮೂರುವರೆ ಅಂದ್ರೆ ನಾ ಏನ್ ಲೆಕ್ಕ ಹೇಳಿ? ನಾ ಹಂಗ ಹೇಳಿ ಹೇಳ್ರಿ, ಯಾಕಿನೊಂದ್ ಮಾತು ಕೇಳ್ರಲ್ಲ ಮತ್ತೆ ಅದನ್ನ ಹೇಳಲ್ಲ. ಮೂ ಮಾಡ್ಕೊಂಡ್ ನಿಂತ್ರ ನಾ ಏನ್ ಮಾಡ್ಲಿ? ಚಂದಾಗಿ ಹೇಳಕ್ ಬರುದಿಲ್ಲ, ಹೇಳ್ತಾಳ ತಳಿ. ನಾ ಕೇಳ್ತೀನಿ, ನೀನ ಕೇಳ್ದಂಗ ಮಾಡ್ತೀಯಲ್ಲ. ಏ ಪಂಚಾಂಗ ನಿಂದ ನಂದ ನಿಮ್ದೇ ಆದತ್ತೆ ಇಲ್ಲಿ ಬಂದೇವ್ರಿ ಕೇಳ್ರಿ. ಅವೇನವ ಮೂರುವರಿ ಅಂತಾನವ? ನಿನ್ನ ಅಂದಾಜಿನ ಮೇಲೆ ನಿನಗೆ ಎಷ್ಟಾಗ್ಯಾವ ದಿನಗಳು ಗೊತ್ತದವ ಇಲ್ಲ ಗುರುಜಿ? ನನಗೂ ಲೆಕ್ಕ ತಪ್ಪದಂಗೆ ಆಗೈತ್ರಿ. ಯಾಕಂದ್ರ ಯಾವಾಗ ಒಂದ್ಸಲ ಪಿಕ್ನಿಕ್ ಹೋದ್ರೆ ನೆನಪಿರ್ತೈತಿ, ದಿನ ಪಿಕ್ನಿಕ್ ಆದ್ರೆ ಹೆಂಗ್ ನೆನಪಿರ್ತೈತ್ರಿ? ಓಹೋ, ಅಂದ್ರೆ ಇದು ಪ್ರವಾಸದ ಗದ್ಲ. ಎಲ್ಲ ಊಟಿಗೆ ಹೋಗಿದ್ರೆ ಏನ್ ಸಂಗಮಕ್ಕೆ ಹೋಗಿದ್ರೆ? ಅದನ್ನೇನ್ ಮಾಡ್ತಿರ್ ಬಿಡ್ರಿ, ಊಟಿ ಸಂಗಮ ತೆಗಿರ್ತಿಲ್ಲ ಅಂದ ಈ ಹೊಟ್ಟೆಗ ತ್ರಾಸ ಆಕದನಾತಾಳ್ರಿ. ಅದನ್ನ ಒಂದ್ ಸ್ವಲ್ಪ ಕರೆಕ್ಟ್ ಲೆಕ್ಕ ತೆಗದ್ ನೀವ ಹೇಳ್ರಿ. ಮತ್ ಇನ್ನೊಂದ್ರಿ, ಆಕಿ ಈ ಸಲ ಫಸ್ಟ್ ಐತ್ರಿ ಗಂಡ ಹಿಡಿಬೇಕ್ರಿ. ಮತ್ತ ಏನು ಹುಚ್ಚು ನನ್ ಮಗ ಗಂಟು ಬಿದ್ದಿಲ್ಲ ನೀ? ಅಲ್ಲ ದಿನಗೊಳ ನೆನಪಿಲ್ಲ ಅಂತಂದ್ರ ನಾ ಹೆಂಗ ತೆಗಿಲಿ? ನಾ ಹೆಂಗ ನೋಡ್ಲಿ? ಪಂಚಾಂಗದಾಗ ಬರ್ತದ ಅದು ದಿನಗೊಳದು ಕರ್ಮಪ್ಪ ಅಪ್ಪ ಎಂತಿದ್ದ ಬರ್ತೀರಿ ನಮ್ಮ ಹತ್ರ ಏನೈತಿ? ಆಕಿ ಒಟ್ಟಿಲಿ ಆಗಿದ್ದಕ್ಕೆ ದಿನಗೊಳ ನನಗ ನೆನಪಿರ್ತಾವ? ಹೇಳಿದ್ರೆ ಫೋನ್ ಹಚ್ಚಾರ ತಿಳಿಸ್ಬೇಕಾಗಿತ್ ನನಗ. ಯಾವಾಗ ಯಾವಾಗ ಆಗ್ಯದ 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 ಅನ್ಕೊಂತ ದಿನಗೊಳ ಬರ್ಕೊಂತ ಕೂಡ್ತಿದ್ಯ. ಗುರುಜಿ, ನಾವು ನಮ್ ಸಮಸ್ಯೆ ಬಗೆಹರಿಸ್ಕೊಳಕ್ ಇಲ್ಲಿ ಬಂದಿರಿ, ನೀವೇನ್ ಹೊಸ ಸಮಸ್ಯೆ ತಂದಿಡಾತಿರಲ್ರಿ? ನೀವಿಬ್ರು ಮಾಡುದ್ ಮಾಡಿ, ನನಗ ಲೆಕ್ಕ ಸಿಗಲಾರ್ದಂಗ ಮಾಡಿರಿ. ನಿಮ್ಮ ಲೆಕ್ಕ ಸಿಗ್ಲಿಲ್ಲ ಅಂದ್ರೆ ಇಂಥವೆಲ್ಲ ಮಾಡಕ್ ಹೋಗ್ಬಾರ್ದು. ನೀವು ತಿಳಿಲಾರ್ದಕ್ಕ ಮಾಡ್ಯಾವ್ರಿ. ಏನೋ ತಪ್ಪ ಆಗ್ಯದ ಆಗ್ಯಾದ್ರೆ ಇನ್ನೇನ್ ಹೆಂಗ ಏನಾರ ಮಾಡೋದಿತ್ತಪ್ಪ ಅಂದ್ರೆ ನಿಮ್ ಕಿವಿಯಾಗ ಒಂದ್ ಮಾತಿಟ್ಟೆ ಮಾಡ್ತೀವ್ರಿ. ನಾನು ಮುಂದ್ ಕುಂದಿರ್ಸೋಣ ಮಾಡಿ ಹೇಳ್ರಿ ಲೆಕ್ಕ. ಇವ್ಯಾವ್ಲೇ ಇವ ಅದನ್ನ ನನಗ ಕಿವಿಯಾಗ ಇಡಾವ ನಾನಿ ನೋಡ್ರಿ. ನಿಮ್ನ ದೇವ್ರತ್ ನಂಬಿ ಒಂದ್ ಬಳಕ ನಿಮ್ನ ಕೇಳಿ ಮಾಡ್ಬೇಕಲ್ರಿ. ಏನ ತಿಳಿಲಾರ್ದಕ್ ಮಾಡ್ಯಾವ್ರೆ ಅದು ಬಿಡ್ರಿ. ಯಾವಾಗ ಹಡಿತಾಳ ಹಡಲಕ್ಕ ಅದು ಗಂಡ್ ಹಡಿತಾಳೋ ಹೆಣ್ಣು ಹಡಿತಾಳೋ ಅದು ಹೇಳ್ರಿ. ಇಂಥದಕ್ಕೆ ಅದನ್ನ ಹೇಳ್ತೀನಿ ನಾ. ಇದು ತುಲಾ ಅಲ್ಲ ರಾಶಿ. ದೊಡ್ಡ ಸಮಸ್ಯೆ ಆಗ್ಯದ ಈಗ ಹೇಳಕ್ ಆಗುದಿಲ್ಲ. ಪಂಚಕ ಕೂಡ್ಯದ, ಅದು ಅಲ್ದ ಹೊಟ್ಟ್ಯಾಗ ಕೂಸು ಡಬ್ಬ ಇದ್ದ. ಗುರುಗಳ ಅದನ್ನ ಡಬ್ ಮಕ್ಕೊಂಡಿದ್ದ ಚಿತ್ ಹೆಂಗ್ ಮಲಗ್ಸದ್ರಿ? ಮನಿಗ್ ಹೋಗ್ರಿ, ಶುರು ಮಾಡ್ರಿ. ಏನ್ರಿ ಅದೇ ಊಟ ಮಾಡಿ ರಾತ್ರಿ ಮಕ್ಕೊಂಡ್ ಬಿಡ್ರಿ, ಹೊತ್ತು ಹೊಂಡದ್ರಾಗ ಕೂಸು ಚಿತ್ ಬಿದ್ದಿರ್ತಾವ. ಅದು ಮತ್ ಡಬ್ ಬೀಳಂಗಿಲ್ರಿ? ಇಲ್ಲ ಇಲ್ಲ, ಹಂಗೇನಾರ ಅನಿಸ್ತಾವ್ ಮಾತಿ ಬಾರಿ ನಾನು ಹತ್ರ. ಅದಲ್ಲ ಅಲ್ರಿ ಗುರುಗಳ, ಮತ್ ಈಗ ಹೋಗಿ ಮಕ್ಕೊಂಡ್ ಬಳಕ ಮುಂಜಾನೆ ಅದು ಚಿತ್ ಆಗಿರ್ತೈತ್ರಿ. ಚಿತ್ ಆಗಿದ್ ನಮಗ್ ಗೊತ್ತಾಗಂಗಿಲ್ಲ, ಮತ್ ಡಬ್ ಆಗಿದ್ದು ಗೊತ್ತಾಗಂಗಿಲ್ಲ. ಹೌದಿಲ್ರಿ, ಇದು ಸುಮ್ಮನೆ ನಿಮಗೂ ಕನ್ಫ್ಯೂಸ್ ಆಗುದ್ ಬೇಡ, ನನಗೂ ತ್ರಾಸ ಬೇಡ. ತ್ರಾಸ ಆಕಿಗೆ ಹೇಳ್ರಿ, ಅದು ಕೂಸ್ ನನಗ ಅನಿಸ್ತದ ಕೂಸ್ ಡಬ್ ಮಕ್ಕೊಂಡಿದ್ದೆ ಆಕಿಗೆ ತ್ರಾಸ ಆಗತ್ತದ್ರಿ. ಹೌದಿಲ್ರಿ, ಅದಕ್ ಹಂಗ ಆಗ್ಲಾರ್ದಂಗ ಒಂದ್ ಏನ್ರಿ ಚೀಟಿ ತಾಯ್ತ ಇವು ಅದಕ್ಕೆ ಚಿಂತೆ ಮಾಡ್ತೇವ. ಮತ್ ನಾ ಎದಕ್ ಕುಂತೀನಿ? ನಾ ಏನ್ ಕಿಶಾ ಕುಂತೀನಿ? ಬಂದ್ ಬಂದವ್ರಿಗೆ ಮಾಡಿ ಮಾಡಿ ಕಳಸವ್ ನಾನು ತಾಯ್ತ. ಮತ್ತೆ ಆಯ್ತು ತಗೋ, ನಿಮ್ಗೂ ಒಂದ್ ಮಂತ್ರಿಸಿ ತಾಯ್ತ ಕಡ್ತೀನಿ, ಶುದ್ಧ ಆಗಿರ್ತದ. ಹೌದಲ್ಲ, ವೆಚ್ಚ ತರ್ಬೇಕಾಗತ್ತ. ಏನೇನ್ ತರ್ಬೇಕ್ರಿ? ಒಂದ್ ಆರ್ ತತ್ತಿ ತೊಂಬ. ಏನ್ರಿ ಗುರುಗಳ, ಏನ್ ತತ್ತಿ? ಅಲ್ಲೋ ಉತ್ತತ್ತಿ. ಹಾ ಹಾ, ಒಂದ್ ಮೂರ್ ನಿಂಬಿಕಾಯಿ ತೊಂಬ, ನಾಲ್ಕ ಪ್ಯಾರ್ಲಣ್ಣು ತೊಂಬ. ಪ್ಯಾರ್ಲಣ್ಣು ಅಂದ್ರ ಪ್ಯಾರ್ಲಣ್ಣು? ಹಾ ಹಾ, ಪ್ಯಾರ್ಲಣ್ಣು ತೊಂಬ. ತತ್ರಾಣಿ ತೊಂಬ, ಹಂಗ ನೀರ್ ಹಾಕೊಂಡ್ ಬಾ ತತ್ರಾಣಿಯಾಗ. ಯಾಕಂದ್ರ ಒಂದಿವ್ಸ ನೀರ್ ಮುಟ್ಟಿಸ್ಬೇಕ ಅಕ್ಕಿಗೆ ತಂಪ ನೀರು. ಅದು ಅಲ್ದ ಹನ್ನೆರಡು ಪೂಟಿನ ತಗಡು ತೊಂಬ. ಅವನು ಅಷ್ಟು ಒಳಗ ಹಾಕಿ ತಾಯ್ತ ಮಾಡಿ ಕೊಳ್ಳ ಕಟ್ತಿನ ಅಲ್ರಿ. ಹನ್ನೆರಡು ಪೂಟಿನ ತಗಡ ತುಂಬಿ ತಾಯ್ತ ಮಾಡಿ ಕಟ್ರಿ. ತಿರುಗಾಡೋದ್ ಹೆಂಗ್ರಿ? ಅಡ್ಡ ಹಿಂಗ್ ಬಾಗನೇ ತಡ್ತದ್ರಿ. ಹಂಗಲ್ಲ, ಅಡ್ಡ ಕಟ್ಟಂಗಿಲ್ಲ ನಾನು. ಹಿಂಗ್ ಉದ್ದನ ಈಕೆ ಅಡ್ಡಾಡದ್ ನಟನೆ ಅಡ್ಡಾಡ್ಬೇಕು. ಹ್ಮ್, ಅಡ್ಡ ಕಟ್ಟಿದ್ರ ರೋಡ್ ಬಂದ್ ಆಗ್ತದ.
ನೋಡುದು ಕೂಸು ಬಲಿ ತನಕನು ಅದು ಚಿತ್ತ ಬಿಡ್ಬೇಕಲ್ಲ. ನೀ ಯಾವಾಗ್ಲೂ ತಗಡು ನೋಡ್ಕೊಂತ ಇರ್ಬೇಕ ನೀನು, ಜಂಗ ಹತ್ತಲಾರ್ದಂಗ. ನೀರ್ ಹತ್ತಿದ್ರ ಹೋಗಾಗ ಹೋಗಾಗ ಅಕ್ಕಿಗೆ ಪಾಪ ಮಳೆಗ್ ಸಿಕ್ಕೊಂಡ್ಲಂದ್ರ ನೀರ್ ಬಿದ್ದು ಅಂದ್ರ ಪಟ್ಟ ನೋಡ್ಕೊಂತ ಇರು ನೀ, ಎಲ್ಲಾ ಶುದ್ಧ ಆಗ್ತದ, ಯಾವ್ದು ವಿಚಾರ ಮಾಡ್ಬೇಡ. ಏನ್ ಮತ್ತೇನ್ ರೊಕ್ಕ ಇಡು ಇಕ್ಕಿದೈತೆಲ್ಲ. ಹಾ ನಕ್ಷತ್ರ ಚಲೋ ಐತಿ ಇಕ್ಕಿದ್ರ, ಮುಗಿನ ಮೇಲೆ ಗೊತ್ತಾಗುತ್ತೆ ಐತಿ, ಶುಭ ಐತಿ, ಯಾವ್ದಕ್ಕೂ ಚಿಂತೆ ಮಾಡ್ಬೇಡ. ಹಾ ಇಬ್ರು ಗುದ್ದಾಡಂಗಿಲ್ಲ ಹೌದಲ್ಲ, ಇನ್ ಮೇಲೆ ಗುದ್ದಾಡಕ ಹೋಗ್ಬೇಡ್ರಿ, ಯಾಕಂದ್ರೆ ಇನ್ ಮೇಲೆ ಗುದ್ದಾಡಿದಂತ ಪಾಪ ಹೆಚ್ಚು ಕಮ್ಮಿ ಏನ್ರ ಆಗ್ತದೆ ಹೆಣ್ಣು ಮಗಳಿಗೆ. ಏನ್ರಿ ಗುದ್ದಾಡೋದಿತ್ತಪ್ಪ ಅಂದ್ರೆ ನಿಮ್ಮನ್ ಬಂದ್ ಒಂದ್ ಮಾತು ಕೇಳ್ಕೊಂಡು. ಹಾ ನಾವೇನ್ ಬರೋಣ್ರಿ? ಹಾ ರೊಕ್ಕ ಗುರುಗಳ ಒಪ್ಪಿಸ್ಕೋಬೇಕು, ತಗೋ ಹಿಡ್ಕೋ. ಸ್ತ್ರೀಯರ ಕೈಯಿಂದ ನಾ ಏನು ತಗೊಳಂಗಿಲ್ಲ, ಏನಿದ್ರು ನಂದು ಪುರುಷರ ಕೈಯಿಂದನ ತಗೊಳವ. ನೀ ಅಲ್ಲಿ ಕೊಡು, ಅವ ನನಗ್ ಕೊಡ್ಲಿ. ಯಾವಾಗಾರ ಬರ್ಕೊಂತ ಹೋಗ್ಕೊಂತಿರು, ಏನಾರು ಹೆಚ್ಚು ಕಮ್ಮ ಆದ್ರೆ ನನ್ನ ಕೇಳು. ಅದು ಚಿತ್ ಬಿದ್ದು ಡಬ್ಬ ಬಿದ್ದು ಗೊತ್ತಾಗಿಂದಾರ ಫೋನ್ ಹಚ್ಚಿ ಹೇಳು. ಆಯ್ತ್ರಿ ಗುರು, ನಡ್ರಿ ಆಶೀರ್ವಾದ ಆಶೀರ್ವಾದ. ಬಾಬಾ ಶನೇವಿ ಅಲ್ರಿ, ಅವ ಏನ್ ಹೇಳ್ತಾನ ಡಬ್ಬ ಚಿತ್ತ, ನನ್ಗೆ ಯಾಕೋ ಇದು ಸರಿ ಅನ್ಸವಲ್ದು. ಯಾವತ್ತಿದ್ರು ಒಬ್ರಿಗೆ ಕೇಳ್ಬಿಡ್ಬಾರ್ದ್ರಿ, ನಿಮ್ಗಿಬ್ರಿಗೆ ಕೇಳ್ಬೇಕು. ನಾನು ನಿನ್ ಮೊದ್ಲೇ ಹೇಳ್ಬೇಕಂದಿದ್ದೆ, ಇಲ್ಲಿ ಬ್ಯಾಡ, ಇದು ಸಜ್ಜ ಆಗುದಿಲ್ಲ. ನಮ್ ಬಾಯಿಲಿ ಅವನೇ ಕೇಳಿ ಅವ ಹೇಳೋದ್ ಏನ್ ಅದ್ರಾಗ ಏನ್ ಅರ್ಥದ. ನಾ ನಿನ್ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಂದೆ, ನೀನೇ ಗಡ್ಬಡ್ ಮಾಡಿ ಶಾಸ್ತ್ರಿಗಳ ಕಡೆ. ಬಾ ನಾ ಹೋಯ್ತೀನಿ ಬಾ ಈ ಸಲ. ನೀನು ಸುಮ್ಮನೆ ಆಡದೂರ ಶಾಸ್ತ್ರಿಗಳ ಕಡೆ ಕರ್ಕೊಂಡು ಹೋಗಿ ನನಗ. ಇಲ್ಲಿ ಚರಗಿ ಪೂಜಾರಿ ಅಂತ ಹೇಳ್ದಾನ ಒಬ್ಬ. ಚರಗಿ ಪೂಜಾರಿ ಬರೇ ನೀರಿನ ಮ್ಯಾಗೆ, ಅವಾಗ ಏನ್ ತಿಳಿತಪ್ಪ ಅಂದ್ರ ನೀರ್ ಹೊಡೆದ ಸಮಸ್ಯೆ ಬಗಿನ ಹರಿಸ್ತಾನ. ಹಂಗಂದ್ರ ನಾವು ಚರಗಿ ತಗೊಂಡ್ ಹೋಗ್ಬೇಕೇನ್ರಿ? ಯಾಕ ಮುಂಜಾನೆ ಹೋಗಿಲ್ಲನ್ನಿ? ಅಯ್ಯೋ ಹಂಗಲ್ರಿ, ಪೂಜೆಕ ಚರಗಿ ತಗೊಂಡ್ ಹೋಗ್ಬೇಕೇನಂದ್ರೆ ಏನು ಬೇಡ, ಅಲ್ಲೆಲ್ಲ ಚರಗಿ ತುಂಬಿ ಇಟ್ಟಿರ್ತಾರ ಅವ್ರು. ನಾವ್ ಹೋಗಿ ಕೂತಿಂದ ಎಲ್ಲ ನೀರ್ ಹೊಡೆದ್ ಕೇಳ್ತಾನವ. ಇಲ್ಲೇ ನಿಂತು ಮಾತಾಡ್ತೇನೆ ನಡಿ. ಅದಾರನ್ರಿ ಪೂಜಾರಿ ಅವ್ರು? ಅದಾರ ಹೋರಿ, ಯಾರು ಮಂದಿ ಇಲ್ಲ ಹೋರಿಗೆ. ಹೌದ್ರೆ ನೀವು ಕೇಳಕ್ ಹೋಗಿದ್ರೆ ಜಬರ್ದಸ್ತ್ ಅದಾರಿ. ಹಾ ರೀ, ನಿಮ್ ಕೆಲ್ಸ ಆಯ್ತು ಹೋರಿ, ಬರ್ರಿ ಬರ್ರಿ. ನಮಸ್ಕಾರ ನೀರ್ ಹೊಡ್ಕೊಂಡ್ ಬರ್ರಿ ಮಗಳೇ, ಒಳಗ ನೀರ್ ಹೊಡ್ಕೊಂಡ್ ಬರ್ರಿ. ನೀರ್ ಹೊಡ್ಕೊಂಡೆ ಬಂದೇವ್ರಿ, ಬರಾಗ ಇಲ್ಲೇ ಇದ್ದಲ್ರಿ. ನೀರ್ ಹೊಡ್ಕೊಂಡೆ ಬಂದೇವಪ್ಪ ಒಳಗ. ಏನಾಗೈತಮ್ಮ? ಏನಿಲ್ರಿ, ನಮ್ ಹೆಣ್ಮಕ್ಳದ ಒಂದ್ ಸಮಸ್ಯೆ ಆದ್ರೆ ಆಕಿಗೆ ಒಂದ್ ಸ್ವಲ್ಪ ಬಹಳ ತ್ರಾಸ ಆಗತ್ತೀ, ಅದ್ರ ಸಂಬಂಧ ಬಂದೇವ್ರಿ. ಕೇಳರ ಭಕ್ತ್ರ ಸಂಕಟ ಏನ ಆಗೈತಿ ನಿಮ್ಮದ? ಗುರುಗಳ ಬಂದ್ಬಿಡ್ತಾಳ್ರಿ ಅಂದ್ರ ತಾಳಿ ಯಾಕಂದ್ರ ಪಂಚಕ್ ಬಂದಲ್ಲ ಬಾಳ ತಾಯಿ ಬಿರ್ಸಿಲೆ ಬರ್ಲಾತ, ಅದಕ್ ಬಾಳ ತಡ್ಕೊಡತ್ತ. ನೀರ್ ಹೊಡ್ಕೊಂಡ್ ಬಂದಿರಿ, ನೀರ್ ಹೊಡ್ಕೊಂಡ್ ಬಂದಿರಿ. ಕೂತಳಿಕ್ಕೆ ಬರವರೇ ಕೂತಾಳ್ರಿ, ಕೂತಾಳ್ರಿ. ತಗೊಳ್ಯಾ ನೀ ಮಯ? ಹಾ ಏನ್ ತೋರ್ಲೆ ಬಡಕೊಂಡ್ರ ಅಷ್ಟೇ. ತ್ರಾಸ್ ಬಾಳ ಮಾಡ್ಕೋಬೇಡ, ಏನಾಗ್ಯದ ಸಮಸ್ಯೆ ಹೇಳವ ನಮಗ, ತ್ರಾಸ್ ಮಾಡ್ಕೋಬೇಡ ಹೇಳ. ಏನ್ ಇದ್ದಿದ್ ಹೊಡೆದ್ ಹೇಳ್ಬಿಡವ. ಹೇಳಿನ ಬಡ್ಕೊಂಡೆ ನನಗ್ ಮಂಗ್ಯಾನ್ರಿ, ಸುಮ್ಮನೆ ಬಿಸಿಲಾಗ ಕರ್ಕೊಂಡು ಹೋದೆ. ಪಂಚಾಂಗ ಪಂಚಾಂಗ ನೋಡಿಲ್ಲ ಆಯ್, ನಿತ್ಯದ ಸಹಿತ ಹೇಳ್ಬಿಟ್ರ ಆಯ್. ಅಂತ ಸತ್ತುಳ ಅಕ್ಕಿನ ಬಿಟ್ಟ ಅಲ್ಲಿ ಪಂಚಾಂಗ ಸುಮ್ಮನೆ ಅಡ್ಡ ಬಿದ್ದದ, ಡಬ್ ಮಕ್ಕೊಂಡದ, ಉದ್ದ ಬಿದ್ದದ. ನನಗೇನ್ ಗೊತ್ರಿ, ನಾನು ಬಾಜಿದ ಅಕ್ಕಿ ಕೇಳಿ ನಿಮ್ಗಲ್ಲಿ ಕರ್ಕೊಂಡ್ ಹೋಗಿನ್ರಿ. ಇವ್ ನಿತ್ತದ, ನಿನಗೂ ನಿತ್ತದ, ಇಬ್ರು ಕೂಡಿ ಹಿಂಗೆ ಮಾಡೋರ್ ನೀವು. ಇವಾ ನೋಡಿವ, ಸ್ವಲ್ಪ ತ್ರಾಸ್ ಮಾಡ್ಕೋಬೇಡ, ಸ್ವಲ್ಪ ನೋಡಿ ಹೇಳ್ಬಿಡವ ನಮಗ. ಮಗನ ಮಗನ ಹೇಳವ, ಗೋಡ್ಯಾಗ ಮಳಿ ಬಡ್ಲಿಲಾರ್ದಂಗ ಆಗೈತಿ ಓ ನಿನ್ ತಗದ. ಏನ್ ತಿಳಿಲಿಲ್ಲವ ಹಂಗ ಅಂದ್ರ ನನಗ. ಮಗನ ಹಾ ಇವ ಮಗನ ಹೇಳವ,
ಗರ್ಲ್ಸ್ನ್ಯಾಗ ಊಟ ಬಡ ಮಾಡ್ತೀವಿ ಹೋಗಿ ತಗದ ಒಟ್ಟ ನಮನಿ ಕೆಲಸ ಆಗಂಗ ಮಾಡಿಬಿಡ್ಯಾವ ಆಕಿಗೆ ತ್ರಾಸ ಆಗಬಾರ್ದು ನೋಡ್ಯಾವ ಯವ್ವ ಇನ್ನೊಂದು ಮಾತ್ಯವ ಆಕಿಗೆ ನಿಂತಿದ್ದು ಎಲ್ಲ ಬರಬರಿ ಹೇಳ್ದೇವ ಆಕಿ ಎಷ್ಟು ತಿಂಗಳಾಗ್ಯದ ಅನ್ನೋದೇ ಲೆಕ್ಕ ಹತ್ತೋದೇವ ಮಾಡ್ಯವ ನಿಮ್ಗೆ ಕಾಯಿ ತಂದೇನಿಲ್ಲೋ ನನ್ನ ಮಗನ ಕೇಳೋ ಭಕ್ತ್ರ ತಂದಿನ ತಂದಿನಿ ಹಿಡಿ ಮಗಳ ಹೀಗೊಡಿ ಸಾವಕಾಶ ಬಾ ಬಿದ್ದಿ ನೀ ಒಂದ್ ಕೆಲ್ಸ ಮಾಡೀಗ ನೀ ಮನಿಗ್ ಹೋಗ ನಾ ಒಂದ್ 2 ಕಿಲೋ ಪೇಡೆ ತಗೊಂಬರ್ತನ ಬ್ಯಾಡ್ರಿ ಈಗ ಪಂಚಕದ ಏಯ್ ಹಿಂದ ಆಯದಾಳ ಪಂಚಕದಾಗ ಪೇಡೆ ಅಂತವನ ಅಂದಾಗ ಬರಬರಿ ಆಕತಿ ಹೇಳಿ ಇಲ್ಲ ಗರಸದಾಗ ಊಟ ಬಿಡ್ದಂಗ ಕೆಲ್ಸ ಮಾಡ್ತೀನಿ ಅಂದಾಳ ಅದಕ್ಕೆ ಯಾಕೆ ತಿರು ಕೆಡಿಸ್ಕೊತಿ ನಡೀನಿ ನಾವು ಪೇಡೆ ಅಂತದ ಆ ಪಂಚಕ್ಕೆ ಏನ್ ಗೊತ್ತಾಕದ ನೀನ್ ನಾ ಪೇಡೆ ತಗೊಂಬರ್ತಾನೆ ಹೋಗಿ.